ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಪುನೀತ್. ಎಲ್ಲರಿಗೂ ಕನ್ನಡ ವಿಕಿ ಚಾನೆಲ್ಗೆ ಸ್ವಾಗತ. ಇಂದಿನ ಟೆಕ್ ವಿಡಿಯೋದಲ್ಲಿ ನಾವು ಸಿಂಡಿಕೇಟ್ ಬ್ಯಾಂಕಿಗೆ ಸಂಬಂಧಿಸಿದಂತೆ ಪ್ರತಿ ಸಾರಿಯೂ ನಾವು ನಮ್ಮ ಖಾತೆಯ ಬಗ್ಗೆ ವಿವರಗಳನ್ನು ತಿಳಿದುಕೊಳ್ಳಲು ಬ್ಯಾಂಕಿಗೆ ಹೋದಾಗ ಸಾಲಲ್ಲಿ ನಿಂತುಕೊಂಡು ಪ್ರಿಂಟ್ಔಟ್ ತೆಗೆದುಕೊಳ್ಳಬೇಕಾಗಿತ್ತು. ನಮ್ಮ ಖಾತೆಯಲ್ಲಿರುವಂತಹ ಬ್ಯಾಲೆನ್ಸ್ ಅನ್ನು ತಿಳಿದುಕೊಳ್ಳಲು ಬಹಳಷ್ಟು ಶ್ರಮ ವಹಿಸಬೇಕಾಗಿತ್ತು. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಕೈಯಲ್ಲಿರುವ ಮೊಬೈಲ್ ಒಂದೇ ಸಾಕು. ಹೌದು ಸ್ನೇಹಿತರೆ, ನಿಮ್ಮ ಕೈಯಲ್ಲಿರುವ ಮೊಬೈಲ್ ಅನ್ನೇ ಬಳಸಿಕೊಂಡು ನಿಮ್ಮ ಖಾತೆಯಲ್ಲಿರುವಂತಹ ಅಮೌಂಟ್ ಎಷ್ಟು ಇದೆ, ಹಾಗೆ ನಿಮ್ಮ ಖಾತೆಯಲ್ಲಿ ನಡೆದಿರುವಂತಹ ಟ್ರಾನ್ಸಾಕ್ಷನ್, ಅಂದರೆ ಡೆಬಿಟ್ ಮತ್ತು ಕ್ರೆಡಿಟ್ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಸಮೇತ ನಿಮ್ಮ ವಿವರಗಳನ್ನು ನಿಮ್ಮ ಮೊಬೈಲ್ನಲ್ಲಿಯೇ ನೋಡಿಕೊಳ್ಳಬಹುದು. ಹಾಗಿದ್ದರೆ ಇನ್ನೇನು ತಡ, ಇಂದಿನ ವಿಷಯಕ್ಕೆ ಹೋಗೋಣ. ನಿಮ್ಮ ಮೊಬೈಲ್ನಲ್ಲಿರುವ ಪ್ಲೇಸ್ಟೋರ್ಗೆ ಹೋಗಿ, ಕಾಣುವ ಸರ್ಚ್ ಬಾರ್ನಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಇ ಪಾಸ್ಬುಕ್ ಅಂತ ಸರ್ಚ್ ಮಾಡಿ. ಸಿಂಡ್ ಇ ಪಾಸ್ಬುಕ್ ಅಂತ ಕಾಣುತ್ತಲ್ವಾ, ಈ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ನಾನು ಈಗಾಗಲೇ ಮಾಡಿಕೊಂಡಿದ್ದರಿಂದ ಓಪನ್ ಅಂತ ಕಾಣುತ್ತಿದೆ. ಡೌನ್ಲೋಡ್ ಸಂಪೂರ್ಣವಾದ ನಂತರ ನಿಮಗೆ ಈ ರೀತಿಯಾಗಿ ಮೊಬೈಲ್ ಆ್ಯಪ್ಸಲ್ಲಿ ಕಾಣುತ್ತದೆ. ಆ ಆ್ಯಪ್ ಅನ್ನು ಓಪನ್ ಮಾಡಿದ ನಂತರ ನಿಮಗೆ ಕಸ್ಟಮರ್ ಐ ಡಿ ಮತ್ತು ಕೆಳಗಡೆ ಮೊಬೈಲ್ ನಂಬರ್ ಇರುತ್ತೆ. ಕಸ್ಟಮರ್ ಐ ಡಿ ನಿಮ್ಮ ಬ್ಯಾಂಕ್ ಖಾತೆಯ ಪಾಸ್ಬುಕ್ನಲ್ಲಿಯೇ ಇರುತ್ತದೆ. ಎರಡನೆಯ ಹಂತವಾಗಿ ಮೊಬೈಲ್ ನಂಬರ್ ಹಾಕುವಾಗ ನಿಮ್ಮ 10 ಸಂಖ್ಯೆಗಳ ಮುಂಚಿತವಾಗಿ 91 ನಂಬರ್ ಅನ್ನು ಟೈಪ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಪ್ರೊಸೀಡ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ಗೆ OTP ಬರುತ್ತೆ, ಅದು ಆಟೋಮೆಟಿಕ್ ಫಿಲ್ಅಪ್ ಆಗಿ ಪ್ರೊಸೀಡ್ ಆಗಿರುತ್ತೆ. ಒಂದು ವೇಳೆ ಬಂದಿಲ್ಲವೆಂದರೆ ನೀವೇ OTPಯನ್ನು ಟೈಪ್ ಮಾಡಿ. ಎಂಟರ್ ನ್ಯೂ 4-ಡಿಜಿಟ್ MPIN ಅಂತಿದೆ ಅಲ್ವಾ, ಮೇಲೆ 4 ಸಂಖ್ಯೆಯನ್ನು ಹಾಕಿ. ಅದನ್ನೇ ಕೆಳಗಡೆ ಕೂಡ ಹಾಕಿ ಸಬ್ಮಿಟ್ ಅನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ತಾನೇ ಹಾಕಿದಂತಹ 4 ಡಿಜಿಟ್ MPIN ಅನ್ನೇ ಮತ್ತೆ ಹಾಕಿ, ಹಾಗೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಮ ಖಾತೆಗೆ ನೀವು ಲಾಗಿನ್ ಆಗಿರುತ್ತೀರಾ. ಈ ಒಂದು ನಿಮ್ಮ ಇ ಪಾಸ್ಬುಕ್ನಲ್ಲಿ ಮೇಲೆ ಕಾಣುವ ಅಕೌಂಟ್ ಡೀಟೇಲ್ಸ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ಮೂಲಕ ನೀವು ನಿಮ್ಮ ಖಾತೆಯಲ್ಲಿರುವ ಬ್ಯಾಲೆನ್ಸ್ ಎಷ್ಟಿದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳಬಹುದು. ಹಾಗೆ ನಿಮ್ಮ ಖಾತೆಯ ಒಂದು ಪ್ರೊಫೈಲ್ ಅನ್ನು ಬದಲಾಯಿಸುವುದಕ್ಕೆ ಇಲ್ಲಿ ಕಾಣುವಂತಹ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮಗೆ ಇಷ್ಟವಾದಂತಹ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ. ಇಲ್ಲಿ ನೀವು ಅಪ್ಲೋಡ್ ಮಾಡುವಂತಹ ಫೋಟೋ ಬ್ಯಾಂಕಿಗೆ ಅಪ್ಲೋಡ್ ಆಗಿರುವುದಿಲ್ಲ, ಕೇವಲ ನಿಮ್ಮ ಪ್ರೊಫೈಲ್ ನೋಡುವುದಕ್ಕಾಗಿ ನಿಮಗೆ ಮಾತ್ರ ತೋರಿಸುತ್ತದೆ. ನಿಮ್ಮ ಬ್ಯಾಂಕ್ ಖಾತೆಯ ವಿವರಗಳ ಬಗ್ಗೆ ತಿಳಿದುಕೊಳ್ಳಲು ಪಾಸ್ಬುಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಇಲ್ಲಿದೆ ನೋಡಿ, ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಡೆಬಿಟ್ ಮತ್ತು ಕ್ರೆಡಿಟ್ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕದ ಸಮೇತ ಡೇಟಾಗಳು ಇಲ್ಲಿರುತ್ತದೆ. ಈ ಒಂದು ಆ್ಯಪ್ನ ಆರಂಭಿಕವಾಗಿ ನೀಡಿದಂತಹ 4 ಡಿಜಿಟ್ ನಂಬರ್ ಅನ್ನು ಚೇಂಜ್ ಮಾಡಲು ಚೇಂಜ್ MPIN ಅಂತ ಇದೆಲ್ವಾ, ಈ ಆಪ್ಷನ್ ಅನ್ನು ಬಳಸಿಕೊಳ್ಳಿ. ಹಾಗೆ ಸಿಂಡಿಕೇಟ್ ಬ್ಯಾಂಕಿನ ಹಾಲಿಡೇಸ್ಗಳು ತಿಂಗಳಲ್ಲಿ ಎಷ್ಟಿರುತ್ತದೆ ಎಂಬುದರ ಬಗ್ಗೆ ವಿವರ ತಿಳಿದುಕೊಳ್ಳಲು ಹಾಲಿಡೇಸ್ ಲಿಸ್ಟ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಖಾತೆನ ವಿವರಗಳನ್ನು PDF ಅಥವಾ ಎಕ್ಸೆಲ್ ಶೀಟ್ನಲ್ಲಿ ತೆಗೆದುಕೊಳ್ಳಲು ಬಯಸುವುದಾದರೆ AC ಅಥವಾ ಅಕೌಂಟ್ ಸ್ಟೇಟ್ಮೆಂಟ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ.
ನಿಮ್ಮ ಖಾತೆಯಲ್ಲಿನ ಲಾಸ್ಟ್ ಒನ್ ಮಂತ್, ಲಾಸ್ಟ್ ಟೂ ಮಂತ್, ಲಾಸ್ಟ್ ತ್ರೀ ಮಂತ್ಸ್ ಮತ್ತು ಕಸ್ಟಮೈಸ್ ಮಾಡಿಕೊಳ್ಳುವ ಮೂಲಕ ನಿಮ್ಮ ಖಾತೆಯಲ್ಲಿನ ಡೇಟಾಗಳನ್ನು ಪಿ ಡಿ ಎಫ್ ಮತ್ತು ಎಕ್ಸೆಲ್ ಶೀಟ್ಗಳಲ್ಲಿ ತೆಗೆದುಕೊಳ್ಳಬಹುದು. ನೀವು ಎಷ್ಟು ತಿಂಗಳು ಅಥವಾ ಎಷ್ಟು ದಿನಾಂಕದಲ್ಲಿ ಬೇಕೆಂದು ಬಯಸುತ್ತೀರೋ ಆ ಒಂದು ಪದ್ಧತಿಯನ್ನು ಅಲ್ಲಿ ಟೈಪ್ ಮಾಡಿ. ಹಾಗೆ ನೀವು ಎಕ್ಸೆಲ್ ಶೀಟ್ನಲ್ಲಿಯೋ ಅಥವಾ ಪಿ ಡಿ ಎಫ್ನಲ್ಲಿಯೋ ಹೇಗೆ ಬೇಕು ಎಂಬುದನ್ನು ಅಲ್ಲಿ ಕಮೆಂಟ್ ಮಾಡಿ. ನಂತರ ಪ್ರೊಸೀಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಎಷ್ಟು ದಿನವೂ ಬೇಕೆಂದು ಬಯಸುತ್ತೀರೋ ಅಷ್ಟು ಒಂದು ಡಾಟಾವನ್ನು ನಿಮ್ಮ ಜಿಮೇಲ್ ಖಾತೆಗೆ ರವಾನಿಸುತ್ತದೆ. ಇಲ್ಲಿ ಕಾಣುತ್ತಿರುವ ಹಾಗೆ ಅಕೌಂಟ್ ಸ್ಟೇಟ್ಮೆಂಟ್ ಜನರೇಟೆಡ್ ಅಂಡ್ ಸೆಂಡ್ ಟು ಜಿಮೇಲ್ ಅಕೌಂಟ್, ಈಗ ನನ್ನ ಜಿಮೇಲ್ ಐ ಡಿ ಅದು ರವಾನೆಯಾಗಿರುತ್ತದೆ. ನೀವು 4 ಡಿಜಿಟ್ನ ಬದಲಾಗಿ ಫಿಂಗರ್ ಪ್ರಿಂಟ್ ಅನ್ನು ಬಳಸಿಕೊಳ್ಳಬಹುದು. ಅದಕ್ಕಾಗಿ ಎನೇಬಲ್ ಫಿಂಗರ್ ಪ್ರಿಂಟ್ ಅಂತ ಇದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರೊಸೀಡ್ ಅಂತ ಚೂಸ್ ಮಾಡಿ. ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನಿಮ್ಮ ಜಿಮೇಲ್ ಖಾತೆಗೆ ಬಂದಿರುತ್ತೆ. ಹಾಗಾಗಿ ನಿಮ್ಮ ಮೊಬೈಲಲ್ಲಿರುವ ಜಿಮೇಲ್ ಖಾತೆಯನ್ನು ಓಪನ್ ಮಾಡಿ. ನೀವು ಆಯ್ಕೆ ಮಾಡಿದಂತಹ ಪಿ ಡಿ ಎಫ್ ಅಥವಾ ಎಕ್ಸೆಲ್ ರೂಪದಲ್ಲಿ ನಿಮ್ಮ ಮೇಲ್ ಐ ಡಿಗೆ ಸೆಂಡ್ ಆಗಿರುತ್ತೆ. ಡೌನ್ಲೋಡ್ ಆದ ಮೇಲೆ ಈ ಪಿ ಡಿ ಎಫ್ ಅನ್ನು ಓಪನ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ಖಾತೆಗೆ ಕೊನೆಯದಾಗಿರುವಂತಹ 4 ಡಿಜಿಟ್ ನಂಬರ್ಗಳನ್ನು ಹಾಕಿ. ಆಗ ಈ ಪಿ ಡಿ ಎಫ್ ಓಪನ್ ಆಗುತ್ತೆ. ನಿಮ್ಮ ಖಾತೆಗೆ ದುಡ್ಡನ್ನು ಹಾಕುವುದಕ್ಕೆ ಯಾರಾದರೂ ನಿಮ್ಮ ಖಾತೆಯ ವಿವರಗಳನ್ನು ಕೇಳಿದಾಗ ಈ ಒಂದು ಆ್ಯಪನ್ನೇ ಬಳಸಿಕೊಂಡು ನಮ್ಮ ಖಾತೆಯ ಸಂಖ್ಯೆ ಹಾಗೂ IFSC ಕೋಡ್ ಹಾಗೂ ಮತ್ತು ಬ್ರಾಂಚ್ನ ಸ್ಥಳಗಳನ್ನು ಕಳಿಸಬಹುದು. ಸಿಂಡಿಕೇಟ್ ಈ ಪಾಸ್ಬುಕ್ ಅನ್ನು ಓಪನ್ ಮಾಡಿ. ಅಕೌಂಟ್ ಡೀಟೇಲ್ಸ್ ಅಂತ ಇದೆಯಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಸೇವಿಂಗ್ಸ್ ಕೆಳಗಡೆ ಕಾಣುವ ನಿಮ್ಮ ಹೆಸರಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ. ಬಲಗಡೆ ಮೇಲೆ ಕಾಣುವ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನಿಮಗೆ ವಾಟ್ಸಪ್ ಮತ್ತು SMS ಮೂಲಕ ಕಳುಹಿಸಲು ನೋಟಿಫಿಕೇಶನ್ ಬರುತ್ತೆ. ಅದರಲ್ಲೇ ನೀವು ಬೇಕಾದಂತಹ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಹೀಗೆ ನೀವು SMS ರೂಪದಲ್ಲಿಯೂ ಕೂಡ ನಿಮ್ಮ ಖಾತೆಯ ವಿವರಗಳನ್ನು ನಿಮ್ಮ ಸ್ನೇಹಿತರಿಗೆ ಕಳುಹಿಸಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಈ ವಿಷಯದ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿದಿಲ್ಲವೆಂದರೆ ಅವರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಜೊತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡುವುದರಿಂದ ಮುಂಬರುವಂತಹ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ ನೋಟಿಫಿಕೇಶನಲ್ಲಿಯೇ ನೋಡಿಕೊಳ್ಳಬಹುದು. ಧನ್ಯವಾದಗಳು ಸ್ನೇಹಿತರೆ. ಕನ್ನಡ ವಿಕಿ ಚಾಲನ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಭೇಟಿಯಾಗೋಣ.